फ्रेंड्स एल्लरिगू नमस्कार इदु ऐएएस कन्नड वाहिनी पीएसआई गाइड भाग 50 इंदु सह मुंदुवरिता इदे संविधान मत्तु राजकीयद प्रश्ने मोदलने प्रश्ने रूपदल्लि संविधान रचनेगे राज्यांग सभेयु डिसेंबर 15 1946 रंदु तन्न चर्चेयन्नु प्रारंभिसितु अदक्के संबंधिसिद केलवु अंशगळन्नु ई कडेगे नीडलागिदे इदु प्रश्ने ಪ್ರಶ್ನೆಗೆ ಸಂಬಂಧಪಟ್ಟಂಥ ನಾಲ್ಕು ಅಂಶಗಳು ವೆವೆಲ್ ಯೋಜನೆ ಕ್ಯಾಬಿನೆಟ್ ಆಯೋಗ ಭಾರತದ ಸ್ವಾತಂತ್ರ್ಯ ಕಾಯ್ದೆ ಕ್ರಿಪ್ಸ್ ಶಿಫಾರಸುಗಳು ನೇರವಾಗಿ ಸಂವಿಧಾನಕ್ಕೆ ಸಂಬಂಧಿಸಿದ ಅಂಶಗಳೆಂದರೆ 1 ಹಾಗೂ 2, 3 ಹಾಗೂ 4, 2 ಹಾಗೂ 3, 1 ಹಾಗೂ 4 ಈ 4 ಆನ್ಸರ್ ಆಪ್ಷನ್ಗಳಿವೆ. ಪ್ರಶ್ನೆಯ ಒಂದು ತಳಹದಿ ಅಂತಂದರೆ ರಾಜ್ಯಾಂಗ ಸಭೆ ಅಂದರೆ ಸಂವಿಧಾನ ರಚನೆಗೆ ಸಂಬಂಧಿಸಿದಂಥ ರಾಜ್ಯಾಂಗ ಸಭೆ 1946 ಪ್ರಾರಂಭಿಸಿದ್ದ ನಿಜ, ಡಿಸೆಂಬರಲ್ಲೇ ನಿಜ ಪ್ರಾರಂಭಿಸಿದ ನಿಜ. ಆದರೆ ಈ ರಾಜ್ಯಾಂಗ ಸಮಿತಿಯ ರಚನೆಗೆ ಮತ್ತು ಅದರ ನಡವಳಿಕೆಗೆ ಅಥವಾ ಉಳಿದ ರೂಪುರೇಷೆಗಳಿಗೆ ಸಂಬಂಧಿಸಿದ ಅಂಶಗಳು ಯಾವುದು ಅಂತ ನಾವು ಕೇಳಿದ್ದೀವಿ ಇಲ್ಲಿ. ಅದಕ್ಕೂ ಹಿಂದೆ 4 ಘಟನೆಗಳು ಅಥವಾ ಕೆಲವೊಂದು ಸಲಹೆಗಳು ಉಂಟಾಗಿದೆ, ಐತಿಹಾಸಿಕ ಒಂದು ಕಾಲಾನುಕ್ರಮದಲ್ಲಿ ಉಂಟಾಗಿದೆ. ಉದಾಹರಣೆಗೆ ವೆವೆಲ್ ಯೋಜನೆ 1945 ಅಂತ ಹೇಳ್ತೀವಿ ನಾವು. ಇದು ಸಹ ಈ ಕೆಲವೊಂದು ಅಂಶಗಳನ್ನು ಪರಿಗಣಿಸ್ತು. ಭಾರತದ ಒಟ್ಟಾರೆ ರಾಜ್ಯಾಂಗ ಅಂಶ ಅಥವಾ ಡೊಮಿನಿಯನ್ ಸ್ಥಾನಮಾನ ಇತರ ಅಂಶಗಳನ್ನು ಅದು ಚರ್ಚೆ ಮಾಡಿತು. ಆದರೆ ಆ ವೆವೆಲ್ ಯೋಜನೆಯ ಎಲ್ಲ ಅಂಶಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಅಥವಾ ಅದರಿಂದನೇ ರಾಜ್ಯಾಂಗ ಸಭೆಯ ರಚನೆ ಆಗಲಿಲ್ಲ ಅನ್ನೋದನ್ನು ನಾವಿಲ್ಲಿ ಮನಗಾಣಬೇಕು. ಸೊ ಹೀಗಾಗಿ ಮೊದಲನೇದು ಬರಲ್ಲ. ಇನ್ನು ಎರಡನೇದಾಗಿ ಕ್ಯಾಬಿನೆಟ್ ಆಯೋಗ ಹೇಳೋಕ್ಕಿಂತ ಪೂರ್ವದಲ್ಲಿ ಕ್ರಿಪ್ಸ್ ಶಿಫಾರಸುಗಳನ್ನು ನೋಡೋಣ. 4ನೇದು ಈ ಕ್ರಿಪ್ಸ್ ಶಿಫಾರಸುಗಳು 1942 ಉಂಟಾಗಿರುವಂಥದ್ದು ತಮಗೆಲ್ಲ ತಿಳಿದಿದೆ. ಈ ಕ್ವಿಟ್ ಇಂಡಿಯಾ ಮೂಮೆಂಟ್ಕ್ಕಿಂತ ಪೂರ್ವದಲ್ಲಿ ಉಂಟಾದಂಥ ಈ ಕ್ರಿಪ್ ಶಿಫಾರಸುಗಳು, ಜಾನ್ ಕ್ರಿಪ್ಸ್ನ ಸಲಹೆಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಲಿ ಉಳಿದ ಪಕ್ಷಗಳಾಗಲಿ ಒಪ್ಪಲಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಂದ ಅದನ್ನು ಒಪ್ಪಲಿಲ್ಲ ಅವರು ಈ ಕ್ರಿಪ್ಸ್ ಶಿಫಾರಸನ್ನ. ಅದು ಏನು ಹೇಳ್ತಂತಂದರೆ ಯುದ್ಧ ಮುಗಿದ ಮೇಲೆ, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ತಾನು ತನ್ನ ಅಧಿಕಾರವನ್ನು ವರ್ಗಾವಣೆ ಮಾಡುತ್ತೇನೆ ಅಂತ ಬ್ರಿಟನ್ ಸರ್ಕಾರ ಹೇಳಿತು ಅಥವಾ ಕ್ರಿಪ್ಸ್ ಆಯೋಗ ಹೇಳಿತು. ಅಲ್ಲಿ ತನಕ ಭಾರತ, ಅದರಲ್ಲೂ ಮುಖ್ಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಹಕಾರ ನೀಡಬೇಕು ಅನ್ನುವಂಥ ಅಂಶವನ್ನು ಇಲ್ಲಿ ಉಲ್ಲೇಖಿಸಲಾಗಿತ್ತು. ಸೊ ಕ್ರಿಪ್ಸ್ ಶಿಫಾರಸುಗಳ ಮೂಲಕವೂ ಸಹ ರಾಜ್ಯಾಂಗ ಸಭೆಯ ರಚನೆಯಾಗಲಿ ಅದರ ಚರ್ಚೆಗಳಾಗಲಿ ನಡೆದಿಲ್ಲ. ಸೊ ಹೀಗಾಗಿ 1 ಮತ್ತು 4 ಇದರಲ್ಲಿ ಏನಾಗಿದೆ ಉತ್ತರಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕ್ಯಾಬಿನೆಟ್ ಆಯೋಗ ಅಂತ ವಾಣ 1946 3 ವ್ಯಕ್ತಿಯಿಂದ ಕೂಡಿದಂತಹ ಕ್ಯಾಬಿನೆಟ್ ಆಯೋಗ ಬರುತ್ತೆ. ಅಂದರೆ ಕ್ಯಾಬಿನೆಟ್ ಸಚಿವರ ಒಂದು ಆಯೋಗ ಬರುತ್ತೆ. ಅದರಲ್ಲಿ ಎ ವಿ ಅಲೆಕ್ಸಾಂಡರ್ ಮತ್ತು ಕ್ರಿಪ್ಸ್ಗಳು ಸಹ ಇದ್ದಾರೆ. ಇವರಿಬ್ಬರು ಸದಸ್ಯರಾಗಿದ್ದರು. ಈ ಕ್ಯಾಬಿನೆಟ್ ಆಯೋಗ ಕೆಲವೊಂದು ಶಿಫಾರಸುಗಳನ್ನು ಮಾಡಿ ಏನು ಪ್ರಾಂತೀಯ ಚುನಾವಣೆಯಲ್ಲಿ ಆಯ್ಕೆ ಅಂತ ಅಭ್ಯರ್ಥಿಗಳ ಮೂಲಕ ರಾಜ್ಯಾಂಗ ಸಭೆಯ ಒಂದು ರಚನೆ, ಆ ರಾಜ್ಯಾಂಗ ಸಭೆಯು ತನ್ನ ಮುಖ್ಯ ಕೆಲಸವಾಗಿ ಸಂವಿಧಾನ ರಚಿಸಬೇಕು ಹೇಳುವಂಥ ಅಂಶವನ್ನು ಅದು ಹೇಳಿತು. ಸೊ ಹೀಗಾಗಿ ಕ್ಯಾಬಿನೆಟ್ ಆಯೋಗವನ್ನು ನೇರವಾಗಿ ಸಂಬಂಧಿಸಿದ ಅಂಶ ಅಂತೇಳಿ ನಾವು ಇಟ್ಕೊಳ್ಬೋದು. ಇನ್ನು ಭಾರತದ ಸ್ವಾತಂತ್ರ್ಯ ಕಾಯ್ದೆ ಹೇಳುವಂಥದ್ದು 1947 ಜೂನ್ 3 ಬಂದಿರುವಂಥದ್ದು. ಆದರೆ ಇದು ನೇರವಾಗಿ ಸಂಬಂಧಿಸದೇ ಇದ್ದರೂ ಇದರ ಕೆಲವು ಅಂಶಗಳು ಈ ರಾಜ್ಯಾಂಗ ಸಭೆಯ ರಚನೆಗೆ ಮತ್ತು ಚರ್ಚೆಗೆ ಸಂಬಂಧಪಟ್ಟಿವೆ. ಕಾರಣ ಡಿಸೆಂಬರ್ 15 1946 ಆಗಸ್ಟ್ 15 1947 ತನಕ ರಾಜ್ಯಾಂಗ ಸಭೆಯಲ್ಲಿ ಅಂತಹ ಒಂದು ಸತ್ವಯುತವಾದಂತಹ ಚರ್ಚೆ ನಡೆದೇ ಇಲ್ಲ. ಕಾರಣ ಇದಕ್ಕೆ ಈ ಮುಸ್ಲಿಂ ಲೀಗ್ ಸಾಕಷ್ಟು ಅಡ್ಡಗಾಲನ್ನು ಹಾಕಿತು. ಆದರೆ ಸ್ವಾತಂತ್ರ್ಯ ಕಾಯ್ದೆ ಆಗಸ್ಟ್ 14 ಏನು ಮಾಡ್ತದೆ, 2 ಪ್ರತ್ಯೇಕ ರಾಷ್ಟ್ರಗಳನ್ನು ನಿರ್ಮಾಣ ಮಾಡಿದ್ರಿಂದ ಏನಾಯಿತು, ಈ ರಾಜ್ಯಾಂಗ ಸಭೆಯ ಕಾರ್ಯಕಲಾಪಗಳಿಗೆ, ಭಾರತದ ರಾಜ್ಯಾಂಗ ಸಭೆ ಅಥವಾ ಸಂವಿಧಾನ ರಚನೆಯ ಕಾರ್ಯಕಲಾಪಗಳಿಗೆ ಸಾಕಷ್ಟು ಏನು ಅನುಕೂಲ ಮಾಡಿಕೊಡ್ತು. ಸೊ ಹೀಗಾಗಿ ನಾವು ಕ್ಯಾಬಿನೆಟ್ ಆಯೋಗ ಮತ್ತು ಸ್ವಾತಂತ್ರ್ಯ ಕಾಯ್ದೆಯನ್ನು ನಾವು ಇಟ್ಕೊಳ್ಬೋದು. ಯಾವುದಕ್ಕೆ, ಈ ರಾಜ್ಯಾಂಗ ಸಭೆಯ ರಚನೆಗೆ ಮತ್ತು ಚರ್ಚೆಗೆ ಸಂಬಂಧಿಸಿಪಟ್ಟಂತೆ. ಸೊ ಹೀಗಾಗಿ ಉತ್ತರ ಬಂದುಬಿಟ್ಟು ಏನಾಗುತ್ತೆ, 2 ಹಾಗೂ 3 ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ನಿನ್ನೆ ನಾವು ಈ ಫೇಸ್ಬುಕ್ಕಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು, ಡೈಲಿ ಕ್ವಶನ್ಸನ್ನು ಹಾಕಲಿಕ್ಕೆ ಆಗಿರಲಿಲ್ಲ, ಅದಕ್ಕೆ ವಿಷಾದಿಸ್ತೇವೆ. ಇವತ್ತಿಂದ ಪುನಃ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.